ಸ್ನೇಹಿತ ಸ್ನೇಹಿತರೆ, ಇಲ್ಲಿ ಗೂಗಲ್ ಸರ್ಚ್ ಇಂಜನ್ನಲ್ಲಿ KSWB ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಬೇಕು. ನಮಗೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಒಂದು ಹೋಮ್ ಸ್ಕ್ರೀನ್ ಈ ರೀತಿ ಓಪನ್ ಆಗುತ್ತೆ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಶಾಲಾ ಲಾಗಿನ್ ಎಂಬ ಒಂದು ಲಿಂಕ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ NTSC ಮತ್ತು NMMS 2019 ಎಂಬ ಒಂದು ಸಬ್ ಲಿಂಕ್ ಕಾಣುತ್ತೆ. ನಾವು ಆ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಗೌರ್ಮೆಂಟ್ ಏಡೆಡ್ ಅನ್ಎಡೆಡ್ ಹೈಸ್ಕೂಲ್ಸ್ಗೆ ಇರುವಂಥ ಒಂದು ಲಿಂಕ್ ಇದೆ. ಎರಡನೇದು ಕ್ಲಿಕ್ ಹಿಯರ್ ಫಾರ್ CBSE ICSE IGCSE ಅಪ್ಗ್ರೇಡೆಡ್ ಹೈಯರ್ ಪ್ರೈಮರಿ ಸ್ಕೂಲ್ಸ್. ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವಂತಹ 8ನೇ ತರಗತಿಯ ಒಂದು ಮಕ್ಕಳನ್ನು ಈ ಒಂದು NMMS ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಎಂಬುದ್ರ ಕುರಿತಾಗಿ ಇಲ್ಲಿ ನಾವು ನೋಡೋಣ. ನಾವು ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಎರಡು ಮಾಹಿತಿಗಳನ್ನು ಇಲ್ಲಿ ಕೇಳುತ್ತೆ. ಒಂದು, ಎಂಟರ್ ಯುವರ್ ಸ್ಕೂಲ್ ಡ್ಯಾಶ್ ಕೋಡ್, ಎಂಟರ್ HM ಪ್ರಿನ್ಸಿಪಲ್ ಮೊಬೈಲ್ ನಂಬರ್ ಅಂತ ಇದೆ. ನಾವು ಈ ಎರಡು ಮಾಹಿತಿಯನ್ನು ಎಂಟ್ರಿ ಮಾಡಿ ನಾವು ಸಬ್ಮಿಟನ್ನು ಮಾಡಬೇಕು. ಈ ರೀತಿ ಸಬ್ಮಿಟನ್ನು ಮಾಡಿದಾಗ ನಮಗೆ ಇಲ್ಲಿ ಎರಡು ಮಾಹಿತಿ ಕಾಣ್ತಾ ಇದೆ ಸ್ನೇಹಿತರೆ, OTP ರಿಸೀವ್ಡ್ ಮತ್ತು ರೀಸೆಂಟ್ OTP ಅಂತ. ನಾವು ಒಂದು ನಮ್ಮ ಮೊಬೈಲ್ಗೆ ಒಂದು OTP ರಿಸೀವ್ ಆಗಿದ್ದರೆ ನಾವು ಇದನ್ನು ಸೆಲೆಕ್ಟ್ ಮಾಡಬೇಕು, ಮೊದಲನೇ ಆಪ್ಷನನ್ನು. ಅಥವಾ ನಾವು OTPಯನ್ನು ಪಡೆಯದೇ ಇದ್ದರೆ ರೀಸೆಂಟ್ OTP ಎಂಬ ಆಪ್ಷನನ್ನು ನಾವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ ಒನ್ ಟೈಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ ನಂತರ ನಮಗೆ ಈ ರೀತಿಯ ಒಂದು ಇನ್ಫೋ ಕಾಣುತ್ತೆ. ಇಲ್ಲಿ ಸ್ಕೂಲ್ ನೇಮ್ ಇದೆ, ಡಿಸ್ಟ್ರಿಕ್ಟ್ ಕೋಡ್ ಇದೆ, ತಾಲೂಕಾ ಕೋಡ್ ಇದೆ. ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಟೈಪ್ ಇದೆ. ಇಲ್ಲಿ ನಾವು CBSE ICSE IGCSE ಸ್ಕೂಲ್ಸ್ ಅಂತಿದೆ. ಎರಡನೇದು ಅಪ್ಗ್ರೇಡೆಡ್ ಹೈಯರ್ ಪ್ರೈಮರಿ ಸ್ಕೂಲ್ಸ್ ಅಂತಿದೆ. ಇಲ್ಲಿ ನಾನು ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಗೆಟ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಅಂತಿದೆ. ನಾನು ಈ ರೀತಿ ನಾನು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಹೋಮ್ ಸ್ಕ್ರೀನ್ ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ, ನಾವು ಪ್ರಥಮ ಬಾರಿಗೆ ರಿಜಿಸ್ಟ್ರೇಷನ್ ಆದ ನಂತರ ನಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಎಂಬ ಒಂದು ಬಾಕ್ಸ್ ಓಪನ್ ಆಗುತ್ತೆ. ತದನಂತರ ನಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ನಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಬರುತ್ತೆ. ಈ ಯೂಸರ್ ಐ ಡಿ ಪಾಸ್ವರ್ಡನ್ನು ನಾವು ಎಂಟ್ರಿ ಮಾಡಿದ ನಂತರ ನಮಗೆ ಈ ರೀತಿ ಸ್ಕ್ರೀನ್ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ನಾವು ನ್ಯೂ ಪಾಸ್ವರ್ಡನ್ನು ಸೆಟ್ ಮಾಡುವಂಥದ್ದು. ಇಲ್ಲಿ ನ್ಯೂ ಪಾಸ್ವರ್ಡನ್ನು ಸೆಟ್ ಮಾಡುವಾಗ ಈ ಪಾಸ್ವರ್ಡ್ನಲ್ಲಿ ನ್ಯೂಮರಿಕಲ್ ನಂಬರ್ಸ್ ಇರಬೇಕು, ಅಲ್ಫಾಬೆಟ್ನಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಉಳಿದಂತೆ ಸ್ಮಾಲ್ ಲೆಟರ್ಸ್ ಇರಬೇಕು, ಹಾಗೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಇಲ್ಲಿ ಎಟ್ ಆಗಿರ್ಬೋದು, ಡಾಲರ್ ಆಗಿರ್ಬೋದು, ಈ ಥರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ಇಲ್ಲಿ ಯೂಸ್ ಮಾಡಬೇಕು. ಈ ರೀತಿ ನ್ಯೂ ಪಾಸ್ವರ್ಡನ್ನು ನಾವು ಸೆಟ್ ಮಾಡಿ ನಾವು ಒಂದು ಹೆಡ್ ಮಾಸ್ಟರ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಗೆಟ್ OTP ಅಂದಾಗ ಒಂದು OTP HMR ಮೊಬೈಲ್ ನಂಬರಿಗೆ ಸೆಂಟ್ ಆಗುತ್ತೆ. ಈ ಒಂದು OTPಯನ್ನು ನಾವು ಎಂಟರ್ OTP ಎಂಬ ಬಾಕ್ಸ್ನಲ್ಲಿ ನಾವು ಸಬ್ಮಿಟನ್ನು ಮಾಡಿ ಚೇಂಜ್ ಪಾಸ್ವರ್ಡ್ ಎಂಬ ಬಟನನ್ನು ನಾವು ಪ್ರೆಸ್ ಮಾಡಬೇಕು. ಸ್ನೇಹಿತರೆ, ನಾವು ಈ ರೀತಿ ಪಾಸ್ವರ್ಡನ್ನು ಸೆಟ್ ಮಾಡಿದ ನಂತರ ಲಾಗಿನ್ ಆದಾಗ ನಮಗೆ ಈ ರೀತಿಯ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಹೋಮ್ ಇದೆ, ಎರಡನೇದು NMMS ಅಪ್ಲಿಕೇಶನ್ ಫಾರ್ಮ್ ಇದೆ, ಮೂರನೇದು ಚೇಂಜ್ ಪಾಸ್ವರ್ಡ್, ಫೋರ್ತ್ ಒನ್ ಇಸ್ ಲಾಗ್ಔಟ್. ಇಲ್ಲಿ ನಾವು ಎರಡನೇ ಆಪ್ಷನ್ NMMS ಅಪ್ಲಿಕೇಶನ್ ಫಾರ್ಮನ್ನು ಕ್ಲಿಕ್ ಮಾಡಿದಾಗ ನಮಗೆ ಎರಡು ರೀತಿಯ ಸಬ್ ಆಪ್ಷನ್ಸನ್ನು ಕಾಣ್ತೀವಿ. ಒಂದು NMMS ಅಪ್ಲಿಕೇಶನ್ ಫಾರ್ಮ್, ಎರಡನೇದು NMMS ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ನಾವು ಇಲ್ಲಿ ಮೊದಲನೆಯ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಎಂಟರ್ ಸ್ಟೂಡೆಂಟ್ಸ್ SATS ID ಅಂತ ಇದೆ. ಇಲ್ಲಿ ನಾವು ಒಂದು ಮಗುವಿನ STS ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಈ ರೀತಿ ಎಂಟ್ರಿಯನ್ನು ಮಾಡಿದ ನಂತರ ಸ್ನೇಹಿತರೆ, ನಾವು ಈ ರೀತಿ ಒಂದು STS ನಂಬರನ್ನು ಎಂಟ್ರಿ ಮಾಡಿದ ನಂತರ ನಮಗೆ ಈ ರೀತಿಯ ಮಾಹಿತಿಗಳೆಲ್ಲ ನಮಗೆ ಕಾಣುತ್ತೆ. ಒಂದನೇದಾಗಿ ಇಲ್ಲಿ ಶಾಲೆಯ ಒಂದು ಪಿನ್ ಕೋಡನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಪಿನ್ ಕೋಡನ್ನು ಎಂಟ್ರಿ ಮಾಡಿ ನಾವು ಮುಂದುವರಿಬೇಕು. ಇಲ್ಲಿ ಮಗುವಿನ ಒಂದು ಕ್ಲಾಸ್ ಆಲ್ರೆಡಿ ಎಂಟರ್ ಆಗಿದೆ. ಸ್ನೇಹಿತರೆ, ನಾವು STS ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದಾಗ ಈ ರೀತಿಯ ಮಾಹಿತಿ ಇನ್ಫೋ ಒಂದು ಓಪನ್ ಆಗುತ್ತೆ. ಇಲ್ಲಿ ತರಗತಿ ಎಂಟ್ರಿ ಆಗಿದೆ. ಏರಿಯಾ ಇನ್ ವಿಚ್ ದ ಸ್ಕೂಲ್ ಈಸ್ ಲೊಕೇಟೆಡ್ ರೂರಲ್ ಇದೆ. ಟೈಪ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಇದೆ. ಹಾಗೂ ಸ್ಟೂಡೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಆ್ಯಸ್ ಇನ್ SATS ನಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇದೆ, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಕ್ಯಾಂಡಿಡೇಟ್ಸ್ ಡೇಟ್ ಆಫ್ ಬರ್ತ್ ಇದೆ, ಸೆಕ್ಸ್, ರಿಲಿಜಿಯನ್. ಇಷ್ಟೊಂದು ಎಂಟ್ರಿ ಈಗಾಗಲೇ ಮಾಹಿತಿ ಎಂಟ್ರಿ ಆಗಿದ್ದು. ಮುಂದುವರೆದಂತೆ ಸ್ಟೂಡೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಟು ಬಿ ಎಂಟರ್ಡ್ ಬೈ ದ ಸ್ಕೂಲ್ ಅಥಾರಿಟಿ. ಇಲ್ಲಿ ಮಗುವಿನ ಒಂದು ಕ್ಯಾಸ್ಟನ್ನು ಎಂಟ್ರ್ ಮಾಡುವಂತಹ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಇಲ್ಲಿ ಜನರಲ್, SC, ST, ಕೆಟಗರಿ 1, ಕೆಟಗರಿ 2A, ಕೆಟಗರಿ 2B, 3A, 3B ಇಷ್ಟೊಂದು ಕೆಟಗರಿಗಳಲ್ಲಿ ಮಗುವಿನ ಒಂದು ಕಾಸ್ಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ RD ನಂಬರನ್ನು ಕೂಡ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಮುಂದುವರೆದಂತೆ 13th ಸ್ಟೂಡೆಂಟ್ಸ್ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಬ್ಟೇನ್ ಬೈ ದ ಸ್ಟೂಡೆಂಟ್ ಇನ್ ಕ್ಲಾಸ್ 7th ಎಂಟ್ರಿ ಮಾಡಬೇಕು. ಏರಿಯಾ ಇನ್ ವಿಚ್ ದ ಕ್ಯಾಂಡಿಡೇಟ್ ರಿಸೈಡ್ಸ್ ಸೆಲೆಕ್ಟ್ ಮಾಡಿ ಇದರಲ್ಲಿ ರೂರಲ್ ಅಥವಾ ಅರ್ಬನ್ನನ್ನು ನಾವು ಸೆಲೆಕ್ಟ್ ಮಾಡುವಂಥದ್ದು.
ಮುಂದುವರೆದಂತೆ ಡಿಸಾಬಿಲಿಟಿ ಸ್ಟೇಟಸ್ ಆಫ್ ಕ್ಯಾಂಡಿಡೇಟ್. ಇಲ್ಲಿ ಹಲವಾರು ಡಿಸಾಬಿಲಿಟಿಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಹಿಯರಿಂಗ್ ಇಂಪೇರ್ಡ್, ವಿಜುವಲಿ ಇಂಪೇರ್ಡ್, ನನ್. ಈ ರೀತಿ ವಿಂಗಗಳಲ್ಲಿ ನಾವು ಸೆಲೆಕ್ಟನ್ನು ಮಾಡುವಂಥದ್ದು. ಒಂದು ವೇಳೆ ಮಗುವು ಡಿಸಾಬಿಲಿಟಿ ಮಗುವಾಗಿದ್ದರೆ ಇಲ್ಲಿ ನೆಸೆಸರಿ ಸರ್ಟಿಫಿಕೇಟ್ ಇನ್ ಸಪೋರ್ಟ್ ಆಫ್ ಡಿಸಾಬಿಲಿಟಿಯನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಮುಂದುವರೆದಂತೆ ಪೋಸ್ಟಲ್ ಅಡ್ರೆಸ್ ಆಫ್ ದ ಕ್ಯಾಂಡಿಡೇಟ್ ಫಾರ್ ಕರೆಸ್ಪಾಂಡೆನ್ಸ್ ಅಂತಿದೆ. ಇಲ್ಲಿ ಮಗುವಿನ ಅಥವಾ ಪಾಲಕರ ಹೆಸರನ್ನು ಮೆನ್ಷನ್ ಮಾಡಿದೆ. ನೇರವಾಗಿ ಒಂದು ವಿಳಾಸವನ್ನು ಇಲ್ಲಿ ಎಂಟ್ರಿ ಮಾಡುವಂಥದ್ದು. ಮುಂದೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಇದೆ. ಇಲ್ಲಿ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ, ಉರ್ದು, ಮರಾಠಿ, ತೆಲುಗು, ಅದರ್ಸ್, ಇಷ್ಟೊಂದು ಮೀಡಿಯಂಗಳಿಗೆ ಸೆಲೆಕ್ಟ್ ಮಾಡುವಂಥ ಒಂದು ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ. ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಆಪ್ಷನ್, ಇಲ್ಲಿ ಕೂಡ ಈ ಒಂದು ಕನ್ನಡ, ಇಂಗ್ಲೀಷ್, ಉರ್ದು, ಮರಾಠಿ, ತೆಲುಗು ಈ ರೀತಿಯ ಒಂದು ಮೀಡಿಯಂ ಎಕ್ಸಾಮಿನೇಷನ್ ಈ ರೀತಿ ಒಂದು ಸೆಲೆಕ್ಷನನ್ನು ಮಾಡುವಂಥದ್ದು. ಫಾದರ್ಸ್ ಎಜುಕೇಷನನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ನಾನ್ ಫಾರ್ಮಲ್ ಎಜುಕೇಷನ್ ಅಪ್ ಟು ಪ್ರೈಮರಿ, ಅಪ್ಪರ್ ಪ್ರೈಮರಿ, ಸೆಕೆಂಡರಿ, ಸೀನಿಯರ್ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, ಡಾಕ್ಟರಲ್, ಪ್ರೊಫೆಷನಲ್. ಫಾದರ್ಸ್ ಎಜುಕೇಷನನ್ನು ಎಂಟ್ರಿ ಮಾಡಬೇಕು. ಆಮೇಲೆ ಫಾದರ್ಸ್ ಅಕ್ಯುಪೇಷನನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಆಪ್ಷನ್ಸ್ಗಳಿದೆ, ಪ್ರೊಫೆಷನಲ್, ಎಕ್ಸಿಕ್ಯೂಟಿವ್, ಕ್ಲರಿಕಲ್, ಬಿಸ್ನೆಸ್, ಅಗ್ರಿಕಲ್ಚರ್, ಫಿಷರೀಸ್, ಪ್ರೊಡಕ್ಷನ್, ಆಪರೇಟರ್, ನಾಟ್ ಎಂಪ್ಲಾಯ್ಡ್. ಮುಂದುವರೆದಂಥ ಸ್ನೇಹಿತರೆ, ಇಲ್ಲಿ ಫಾದರ್ ಡೆಸಿಗ್ನೇಷನ್ ಆ್ಯಂಡ್ ಅಡ್ರೆಸ್ ಇದೆ. ಮದರ್ಸ್ ಎಜುಕೇಷನನ್ನು ಸೆಲೆಕ್ಟ್ ಮಾಡಬೇಕು. ಮದರ್ಸ್ ಅಕ್ಯುಪೇಷನ್ನ ಸೆಲೆಕ್ಟ್ ಮಾಡಬೇಕು. ಮದರ್ಸ್ ಡೆಸಿಗ್ನೇಷನನ್ನು ಸೆಲೆಕ್ಟ್ ಮಾಡುವಂಥದ್ದು. ಮುಂದುವರೆದಂತೆ ಪೇರೆಂಟ್ ಆ್ಯನ್ಯುವಲ್ ಇನ್ಕಮ್ ಇದೆ. ಈ ಒಂದು ಪೇರೆಂಟ್ ಆ್ಯನ್ಯುವಲ್ ಇನ್ಕಮ್ನಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ 150,000 ಈ ರೀತಿಯ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಮುಂದುವರೆದಂತೆ ಟೆಲಿಫೋನ್ ನಂಬರ್ ಹಾಗೂ ಮೊಬೈಲ್ ನಂಬರ್ನ ಎಂಟ್ರಿ ಮಾಡುವಂಥದ್ದು. ಸ್ಟೂಡೆಂಟ್ಸ್ ಅವ್ರ ಪೇರೆಂಟ್ಸ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು. ಸ್ಟೂಡೆಂಟ್ಸ್ ಅವ್ರ ಪೇರೆಂಟ್ ಇಮೇಲ್ ಐಡಿಯನ್ನು ಎಂಟ್ರಿ ಮಾಡುವಂಥದ್ದು. ಹೆಡ್ ಮಾಸ್ಟರ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಲ್ಯಾಂಡ್ಲೈನ್ ಟೆಲಿಫೋನ್ ನಂಬರ್ ಆಫ್ ಸ್ಕೂಲ್ಸ್ ಇದೆ. ಹೆಡ್ ಮಾಸ್ಟರ್ ಇಮೇಲ್ ಐ ಡಿ. ಮುಂದುವರೆದ ಸ್ನೇಹಿತರೆ, ಅತ್ಯಂತ ಪ್ರಮುಖವಾದ ಭಾಗ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದೆ. ವೆದರ್ ದ ಸ್ಟೂಡೆಂಟ್ ಹ್ಯಾಸ್ ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಎಸ್ ಆರ್ ನೋ ಅಂತ ಇದೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರನ್ನು, ಐ ಎಫ್ ಎಸ್ ಸಿ ಕೋಡನ್ನು ಹಾಗೂ ಬ್ಯಾಂಕ್ ನೇಮನ್ನು ಎಂಟ್ರಿ ಮಾಡಿ ಮುಂದುವರೆದಂಥ ಸ್ನೇಹಿತರೆ, ಇಲ್ಲಿ ನಾವು ಮಗುವಿನ ಫೋಟೋವನ್ನು ಅಪ್ಲೋಡ್ ಮಾಡುವಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಮಗುವಿನ ಫೋಟೋವು 60-80 KB ಮಧ್ಯದಲ್ಲಿ ಇರಬೇಕಾಗಿದೆ. ಇಲ್ಲಿ ನಾವು ಕ್ಯೂ ರೆಡೀಸ್ ಲೈಟ್ ಎಂಬ ಆ್ಯಪನ್ನು, ಮೊಬೈಲ್ ಆ್ಯಪನ್ನು ಬಳಸಿ ಈ ಒಂದು ಫೋಟೋ ಸೈಜನ್ನು ನಾವು ಸೆಟ್ ಮಾಡ್ಬೋದು. ತದನಂತರ ಚೂಸ್ ಫೈಲ್ ಎಂಬ ಆಪ್ಷನ್ನ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲಿನ ಮೈ ಫೈಲ್ಸ್ ಆಗಿರ್ಬೋದು, ಫೈಲ್ಸ್ಗಳು ಓಪನ್ ಆಗುತ್ತೆ. ಇಲ್ಲಿ ನಾವು ಸೇವ್ ಮಾಡಿರುವಂಥ ಫೋಟೋವನ್ನು ಅಪ್ಲೋಡ್ ಮಾಡುವಂಥದ್ದು. ಮುಂದುವರೆದಂತೆ ಸ್ಟೂಡೆಂಟ್ ಸಿಗ್ನೇಚರ್, ಮಗುವಿನ ಒಂದು ಸಿಗ್ನೇಚರನ್ನು ನಾನು ಫೋಟೋ ಕ್ಲಿಕ್ ಮಾಡಿ ಈ ಒಂದು ಸೈಜ್ 20-50 KB ಮಧ್ಯದಲ್ಲಿರುವಂತೆ ಆ್ಯಪ್ ಮುಖಾಂತರ ನಾವು ಸೆಟ್ ಮಾಡಬೇಕು. ಈ ಒಂದು ಫೋಟೋವನ್ನು ಕೂಡ ಚೂಸ್ ಫೈಲ್ ಮುಖಾಂತರ ನಾವು ಸೆಲೆಕ್ಟನ್ನು ಮಾಡಿ ಈ ಒಂದು ಅಪ್ಲೋಡನ್ನು ಮಾಡುವಂಥದ್ದು. ಫೈನಲಿ ಸ್ನೇಹಿತರೆ, ಡಿಕ್ಲರೇಷನ್ ಬೈ ಹೆಡ್ ಮಾಸ್ಟರ್ ಆರ್ ಪ್ರಿನ್ಸಿಪಲ್, ಇಲ್ಲಿ ಈ ಬಾಕ್ಸ್ನಲ್ಲಿ ಟಿಕ್ ಮಾರ್ಕನ್ನು ಹಾಕುವುದರ ಮುಖಾಂತರ ನಾವು ಸಬ್ಮಿಟನ್ನು ಮಾಡುವಂಥದ್ದು. ಈ ಒಟ್ಟಾರೆ ಪ್ರೊಸೆಸ್ಸನ್ನು ನಾವು ಅತ್ಯಂತ ಸುಲಭವಾಗಿ ನಮ್ಮ ಮೊಬೈಲ್ ಮುಖಾಂತರ 10 ನಿಮಿಷದಲ್ಲಿ ಈ ಪ್ರೊಸೆಸ್ಸನ್ನು ನಾವು ಕಂಪ್ಲೀಟ್ ಮಾಡ್ಬೋದು ಸ್ನೇಹಿತರೆ. ಈ ಒಂದು ವಿಡಿಯೋ NMMS ಅಪ್ಲಿಕೇಶನ್ ಹಾಕುವಲ್ಲಿ ತಮಗೆ ಸಹಾಯಕಾರಿ ಆಗಬಹುದು. ಧನ್ಯವಾದಗಳು.